अयो नन काल दिया ನಿನಗೆ ತುಂಬಾ ಕಾಲ್ ನೋವಾಗ್ತಾ ಇದೆ ಅಂತಂದ್ರೆ ನೀನು ಯೋಚನೆ ಮಾಡಬೇಡ ನೀನು ಹೋಗಿ ಕುತ್ಕೊಂಡು ರೆಸ್ಟ್ ಮಾಡು ನಿನ್ನ ಪರವಾಗಿ ನಾನು ಮರ ಸುತ್ತುತ್ತೀನಿ ಯಾ ಅದು ಹರಕತ್ತೆ ಏನಿಲ್ಲವಾ ಮನುಷ್ಯನಿಗೆ ನಿನ್ನ ತ್ರಾಸ ತಿಳಿದೇ ಇದ್ರು ಭಗವಂತನಿಗೆ ನಿನ್ನ ತ್ರಾಸ ತಿಳಿತದೆ ನೀನು ನಿನ್ನ ಗಂಡನ ಜೀವ ಕಾಪಾಡಿ ಮರ ಸುತ್ತಲೇಬೇಕು ಅಂತಿಲ್ಲ ಇದೇ ವ್ರತ ಮುಗಿದಂಗ ಆತು ಇಲ್ಲ हुण्मेगे व्रत मार्तीनि अंत होरटिद्लु अदेव्रु सरियागि बुद्धि कलिसिद दिया अष्टे होदिल्ल सरियाद कै कोडु ना एत्कोतीनि बा एलियन बा मने कर्क हम पूजा मर सू सर हंगी अलग कर्क वेरी गुड दिया वेरी गुड शशांक सूरज को इष्टु मुद्दु अंता हेळाली पदगळे सालदु इष्टु चंदा हेगे हेळाली पुटगळे सालदु अद्भुतवे ये दुरालिदे हृदय दिना कनसिनल्लू छडपडिसुदु ನನ್ನ ಮನ ಇವಳ ಹಿಂದೆ ಸುತ್ತುತ್ತಲೇ ಇರುದು ಕೇಳೆ ಕೇಳೆ ರಾಜಕುಮಾರಿ ನನ್ನ ಹೃದಯ ನಿಂದೆ ನಮ್ಮ ಏಳು ಜನ್ಮ ಹುಟ್ಟಿ ಬರುವೆ ನಿನ್ನ ಪ್ರೀತಿಯು ನನಗೆ ನಮ್ಮ ಬಾರೆ ಬಾರೆ ರಾಜಕುಮಾರಿ ನಿನ್ನ ಕನಸು ನಂದೆ ನಮ್ಮ ನೀನೇ ಒಲವು ನನಗೆ ಬಲವು ಎಂಥ ವರವ ಕೊಟ್ಟ ಬ್ರಹ್ಮ ಹೌದು ನನ್ನ ಸಲುವಾಗಲ್ಲ ಅಂದಮ್ಯಾಗ ಈ ಪೂಜಿ ಉಪವಾಸ ಇದೆಲ್ಲ ಯಾಕೆ ಮತ್ತೆ ನೀನು ಸುಮ್ಮನೆ ಇರ್ತೀಯಾ ಏಲಿಯನ್ ನಾನು ಇದನ್ನೆಲ್ಲ ಮಾಡ್ತಾ ಇರೋದ ನಿನಗೋಸ್ಕರ ಗೊತ್ತಾ ನೀ ನನ್ನ ಗಂಡ ಅಲ್ವಾ ಅದಕ್ಕೆ ನಂಗೆ ತುಂಬ ಭಯ ಆಗುತ್ತೆ ನಿನ್ನ ನನ್ನಿಂದ ಯಾರಾದರೂ ಕಿತ್ಕೋಬಿಟ್ರೆ ಏನು ಮಾಡಲಿ ನಾನು ಅಲ್ಲ ಆ ಕೆಳಗೆ ಬಿದ್ದಿರೋ ಹಣ್ಣನ್ನು ಎತ್ಕೊಳ್ಳೋಂತ ಅವಶ್ಯಕತೆ ಏನಿತ್ತು ನಿನಗೆ ಅದು ತಿನ್ನೋದದ ಹಣ್ಣು ನೈವೇದ್ಯ ಅದನ್ನ ಸುಮ್ಮನೆ ಬಿಡಕಾಗ್ತದ ಅದಕ್ಕಂತ ಅದನ್ನ ತಗೊಳ್ಳೋಕಂತ ಹೋದೆ ಅದು ಬಿಡು ನನ್ನ ಹಿಂದೆ ಓಡ್ ಬರಕ ಏನು ಹರಕತ್ತಿತ್ತು ನಿನಗೆ ಏಲಿಯನ್ ನಾನು ಸುಮ್ಮನೆ ಓಡ್ ಬರಲಿಲ್ಲ ನಿನಗೆ ಏನಾದರೂ ಆಗುತ್ತೋ ಅನ್ನೋ ಭಯದಲ್ಲಿ ನಾನು ಓಡ್ ಬಂದೆ ಗೊತ್ತಾ ನಾನು ನಿನ್ನ ಹೆಂಡತಿ ಏಲಿಯನ್ ಸೋ ನನಗೆ ನಿನ್ನ ಮ್ಯಾಗ ಇಷ್ಟು ಕಾಳಜಿ ಅದು ನಿನಗೂ ನನ್ನ ಮ್ಯಾಗ ಅಷ್ಟೇ ಕಾಳಜಿ ಅದ ಅಂತ ಆತ ನಿನಗೆ ನನ್ನ ಮೇಲೆ ಕಾಳಜಿ ಇದ್ಯಾ ಮತ್ತೆ ಹಾಗಿದ್ರೆ ಮಾಯಾಗೆ ಹೂ ಕೊಡ್ತೆ ಏದ್ ಹಂಗ ಏನಪ್ಪ ಶಶಾಂಕ ನಮ್ ದಿಯಾ ನೋಡ್ಕೊಂಡು ನೋಡ್ಕೊಂಡು ಪ್ರದಕ್ಷಿಣೆ ಡಬಲ್ ಆಗ್ಯಾವಲ್ಲ ಅಂದ್ರೆ 7 ಜನ್ಮಕ್ಕೆ ಹಾಕಬೇಕಾಗಿರೋ ಪ್ರದಕ್ಷಿಣೆ ಈ ಜನ್ಮದಾಗ ಹಾಕಿದೆ ಬುಕಿಂಗ್ ಕನ್ಫರ್ಮ್ ಆಯ್ತು ನೋಡಪ್ಪ ಮನೆಗೊಂದು ಮಗು ಬರ್ತಾ ಇದೆ ಅಂತ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆಪ್ಪ ಹಾಗೆ ಈ ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತಾ ಇದೆ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಅಲ್ವಾ ಹೌದವ್ವ ಸಿಕ್ಕಾಪಟ್ಟೆ ಸಂತೋಷ ಆಗ್ಲಿಕ್ಕೆ ಹೌದೌದು
ಸಿಕ್ಕಿ ಸ್ವೀಟ್ನೆಸ್ ಕೊಟ್ಟಾಗ ನಮ್ಮ ಕುಕ್ಕಿ ನಮ್ಮನ್ನೆಲ್ಲ ಕರ್ಕೊಂಡು ಮೋಜು ಮಸ್ತಿ ಏನು ಡ್ಯಾನ್ಸ್ ಮಾಡಿದ್ವಿ. ಆದರೆ ಸಡನ್ನಾಗಿ ಏನಾಯ್ತು ಗೊತ್ತಿಲ್ಲ, ಕುಕ್ಕಿ ಅಳಕ್ಕೆ ಶುರು ಮಾಡ್ದ. ಹೌದಾ ಶರತಣ್ಣ? ಅಪ್ಪ ನೀ ಯಾಕೆ ಅಳಕತ್ತಿದ್ದೆ? ಅಂಥದ್ದೇನಾಗಿತ್ತು? ನಾ ಬರ್ತೀನಿ ಅನ್ನೋದು ನಿನ್ ಕರೆನ ಖುಷಿಯಾಗಿರ್ಲಿಲ್ಲ. ಏ ಮಗಳ, ಕರೆನ ಖುಷಿಯಾಗಿತ್ತವ? ಅದು ಕಣ್ಣೀರಲ್ಲ, ಆನಂದ ಬಾಷ್ಪ. ನಮ್ಮಮ್ಮ ಹುಟ್ಟಿದ್ಲು ಅನ್ಸ್ಬಿಡ್ತು. ಏನ್ ನಡ್ಸಕತ್ತೀರಪ್ಪ? ಏನ್ ನಡೆಯಕತ್ತೈತಿಲ್ಲ? ಈಗ ಏನ್ ಗದ್ದಲ ನಿಮ್ದು? ಅಯ್ಯೋ ಯವ್ವ, ಇಷ್ಟೊಂದು ಅರ್ಬಾಟಾಗಿ ಏನ್ ನಡ್ಸಿರಿ? ದಾದಾ, ಅದು ಶರತ್ ಮತ್ತೆ ನಾನ ಪಾಪ ಬರ್ತಾ ಇದೆ ಅಲ್ವಾ, ಅದಕ್ಕೆ ವೆಲ್ಕಮ್ ಪಾರ್ಟಿ. ಅಲ್ವಾ, ಮುಂದೆಂದೋ ಬರೋ ಖುಷಿಗೆ ಇವತ್ ಯಾಕೆ ಇಷ್ಟೊಂದು ಖರ್ಚು ಮಾಡಿ? ಅಲ್ಲ, ದಾದಾ ನಯನ ನಮಗೆ ಗುಡ್ ನ್ಯೂಸ್ ಕೊಟ್ಬಿಟ್ಟು ನಮ್ಗೆಲ್ಲ ಖುಷಿ ಪಡಿಸಿದಾಳೆ ಅಲ್ವಾ, ಸೊ ಅವಳಿಗೋಸ್ಕರ ನಾವು ಖುಷಿ ಪಡ್ಸಕ್ ಏನಾದ್ರೂ ಮಾಡ್ಬೇಕಿತ್ತು, ಅದಕ್ಕೆ ಈ ಅರೇಂಜ್ಮೆಂಟ್. ಹೌದ್ ದಾದಾ, ನಾವೇನ್ ಹೆಚ್ಚಿಗೆ ಖರ್ಚು ಮಾಡಿಲ್ಲ, ಮನೆಗೆ ಏನಿತ್ತು ಅದನ್ನೇ ಯೂಸ್ ಮಾಡ್ಕೊಂಡು ಇದೆಲ್ಲ ಮಾಡಿ ನೋಡಿ. ಹೌದಾ? ಮತ್ತೆ ಇದನ್ನ ಮೊದ್ಲಕ್ಕೆ ಹೇಳೋದಲ್ಲಿ ನಿನ್ನ ನೋಡ್ರಪ್ಪ, ಸಣ್ಣ ಪುಟ್ಟ ಪಾರ್ಟಿ ಗಿರ್ಟಿ ಮಾಡಕ್ಕೇನೊಂದೇನ ಅಭ್ಯಂತರ ಇಲ್ಲ, ಆದ್ರೆ ರೊಕ್ಕ ಜಾಸ್ತಿ ಖರ್ಚು ಮಾಡ್ಬೇಡ್ರಿ. ಲೇ ದಡ್ಡ, ರೊಕ್ಕ ಜಾಸ್ತಿ ಖರ್ಚು ಮಾಡಬೇಡ, ಮಕ್ಕಳು ಹುಟ್ಟಿದ ಮೇಲೆ ತಿಳಿದ ನಿನ್ಗ ಖರ್ಚು ಎಷ್ಟು ಬರ್ತಾವ ಮಕ್ಕಳದು ಅಂತ. ಹಾ ತಿಳ್ಕೊ, ಈಗಿಂದನೇ ರೊಕ್ಕ ಕೂಡಿಡ್ಬೇಕಾಗ್ತದ. ದಾದಾ ಈ ಪಾರ್ಟಿ ಇಂಟೆನ್ಷನ್ ಏನು ಅಂತ ಅಂದ್ರೆ, ಥ್ರೂಔಟ್ ದಿ ಪ್ರೆಗ್ನೆನ್ಸಿ ಹಾಗೆ ಆಫ್ಟರ್ ಡಿಲಿವರಿ ಕೂಡ ನಾವು ನಿಮ್ ಜೊತೆಗಿರ್ತೀವಿ ಅಂತ ಪ್ರಾಮಿಸ್ ಮಾಡೋದು. ಐ ಮೀನ್ ನಯನ ಇವಾಗ ಪ್ರೆಗ್ನೆನ್ಸಿ ಇರೋದ್ರಿಂದ ಈ ಡೆಕೋರೇಷನ್ ಎಲ್ಲ ನೋಡಿದ್ರೆ ಅವಳಿಗೆ ಖುಷಿ ಆಗತ್ತೆ ಅಲ್ವಾ? ನನ್ನ ಒಪ್ಪಿಗೆ ಇದೆ, ಅದೇನು ಮಾಡ್ತೀರೋ ಮಾಡಿ. ಆಹಾ ದಾದಾ, ಈ ಮನೆಗೆ ಹೊಸ ಮಗು ಬರ್ಲಿಕ್ಕತ್ತದ, ಅದ್ರದ್ದೇನಾದ್ರೂ ಸ್ವೀಟ್ ಮೆಮೊರೀಸ್ ಇರ್ಬೇಕಲ್ಲ? ಹಾ ಹೌದೌದು, ಇರ್ಬೇಕು. ಬರೋದ ನಮ್ಮ ಮನೆಯಾಗ ಒಂದು ಪದ್ಧತಿ ಅದ, ಈ ಚೊಚ್ಚಲು ಕೂಸ್ ಹುಡ್ತದಲ್ಲ. ದಾದಾ ಚೊಚ್ಚಲ್ ಅಂದ್ರೆ ಮೊದಲನೇ ಮಗುದಿಯಾ? ಮಾಯಿ ಮೊದಲನೇ ಮಗು ಶರತಣ್ಣ ಅಲ್ವಾ? ಏಲಿಯನ್, ನೀನ್ ಈ ಮಗುಗೋಸ್ಕರ ಏನ್ ಮಾಡ್ತೀಯಾ? ನಾ ಏನು ಮಾಡಲಿ? ಹಾ, ನಾ ಚೆನ್ನಾಗಿ ಹಾಡು ಆಡ್ತೀನಲ್ಲ, ಬನ್ನಿ. ಯಾವಾಗಾರ ಪಾಪುಗ ನಿದ್ದೆ ಮಾಡಿಸ್ಬೇಕು ಅಂದ್ರೆ ಹೇಳ್ರಿ, ನಾ ಚಲೋ ಲಾಲಿ ಹಾಡ್ತೀನಿ. ಹಾಡ್ತಾರ ಶಶಾಂಕ, ಈಗ ಒಂದು ಹಾಡು ಹಾಡ್ಬಿಡುವಲ್ಲ, ಈಗಿನಿಂದನೇ ರೂಢಿ ಆಗ್ಬಿಡ್ತದ. ಈಗೇನ ಅದ್ರಾಗೇನ್ರ ಡೌಟ್ ಐತೇನಪ್ಪ? ಹಾಡ. ಹೌದು ಶಶಾಂಕ, ಒಂದ್ ಜೋಗಳ ಹಾಡು ಹಾಡಲ್ಲ. ಹಾಡ ಆತಣ, ನಮ್ಮ ಅಣ್ಣಗ ಮತ್ತೆ ನಮ್ಮ ಬೈನಿಗೆ ಸಲುವಾಗಿ ನಾ ಹಾಡ್ತೀನಿ. ನನ್ ಜೋಡಿ ನೀವು ಕೂಡ ಹಾಡ್ಬೇಕ ಮತ್ತ? ಸರಿ ಆತ. ಹಾ ಹಾ, ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಈ ಬಂಗಾರಿ ಮಡಿಲಿನಲ್ಲಿ ಮುತ್ತು ರತ್ನದಂತೆ, ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ. Thank you.
ನಯನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೆ ನೀ ಮಾರಾಯ್ತಿ ನಾವೆಲ್ಲ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದೀವಿ ಮಗುವಿನ ಅಜ್ಜ ಅಜ್ಜಿ ಎಲ್ಲಿದ್ದಾರೆ ನಾನ್ ದಾದಾ ಮಾಯನ್ ಕರ್ಕೊಂಡ್ ಬರ್ತೀನಿ ಏ ನಿಮ್ಮ ಅವ್ವ ಎಲ್ಲದಾಳೆ ಏ ಅಪ್ಪ ಅವ್ವ ಕಿಚನ್ ಆಗದಳ ನಾ ಹೋಗಿ ಕರ್ಕೊಂಡ್ ಬರ್ತೀನಿ ನಾನ್ ದಾದಾ ಮಾಯನ್ ಕರ್ಕೊಂಡು ಸುಮಿತ್ರಾ 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 ಏ ಬಾಗಲ ಹಾಕೊಂಡು ಪೋಲಿಯಾಗ ಏನ್ ಮಾಡ್ತಿದ್ದಿ ಆ ಏನಾಗಿದೆ ನಿಂಗೆ ಏನಿಲ್ರಿ ಹಂಗ ಸುಮ್ನ ಇಲ್ಲ ಸುಮಿತ್ರ ನನಗೇನೋ ಅನುಮಾನ ಬರ್ತೈತಿ ನಿನಗೇನೋ ಆಗೈತಿ ಏನಿದ ಎಷ್ಟ್ ಸಲ ಹೇಳಿ ನಿನಗ ಆ ಟ್ರಂಕ್ ತೆಗಿಬೇಡ ಅಂತ ಮತ್ತ ಪೆಟ್ಟಿ ತೆಗ್ದಿದ್ದಿ ಸತ್ತೋರ್ ನೆನಪು ಮತ್ತ ಬರ್ದ್ ಕೂಡ್ದು ಹಂಗೆ ಹೇಳ್ಬೇಡ್ರಿ ಹ್ಮ್ ಆಕಿ ನಮ್ಮ ಪಾಲ್ಗಿಲ್ಲ ಮನೆಯವ್ರ ಪಾಲ್ಗೂ ಇಲ್ಲ ಆಕಿ ನೆನಪು ಮಾಡ್ಕೋಬೇಡ ಅಂತ ಎಷ್ಟು ಸಲ ಹೇಳಿ ನಿನ್ಗೆ ಮತ್ತೆ ಆಕಿ ನೆನಪು ಮಾಡ್ಕೊಂಡು ತ್ರಾಸ ಮಾಡ್ಕೊಳಕತ್ತಿ ಮತ್ತೆ ಅವ್ನಿ ಅಂತಿದಾರ ಯಾರಿ ಅವ್ನಿ ಅಪ್ಶಕನ ಮಾತಾಡಬೇಡವ ಆಕೆ ಅದಳ ಎಲ್ಲ ದೂರದಾಗಿತ್ತು ಸಂತೋಷದಾಗ ಅದಳ ಆದ್ರೆ ನಾವು ಸಾಯ ತನಕ ಆಕೆ ನಾನ್ ನೋಡಂಗಿಲ್ಲ ಅಷ್ಟ ಅಳ್ಬೇಡಿ ಮಾಯಿ ಸಮಾಧಾನ ಮಾಡ್ಕೊಳ್ಳಿ ನಿಮ್ದೇನು ತಪ್ಪಿಲ್ಲ ಮಾಯಿ ಮುಂದೇನ್ ಮಾಡ್ಬೇಕು ಅನ್ನೋದನ್ನ ನಾನ್ ನೋಡ್ತೀನಿ ಬೇಡವಾ ನೀ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಈ ಸುದ್ದಿ ಏನಾರ ನಿಮ್ ದಾದಾ ಗೊತ್ತಾತಂದ್ರ ಭೂಮಿ ಆಕಾಶ ಒಂದ ಮಾಡ್ಬಿಡ್ತಾರ ನಮ್ ಇಬ್ಬರನ್ನು ಮನೆಯಿಂದ ಹೊರಗೆ ಹಾಕ್ಬಿಡ್ತಾರ ಇಲ್ಲ ಮಾಯಿ ಆತರ ಎಲ್ಲ ನೀವ್ ಯೋಚನೆ ಮಾಡ್ಬೇಡಿ ಹಾಗೆಲ್ಲ ಏನೂ ಆಗಲ್ಲ ನಾನ್ ನಿಮಗ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅವನೇ ಅಕ್ಕನ ನಿಮಗ್ ಮೀಟ್ ಮಾಡ್ಸೇ ಮಾಡಿಸ್ತೀನಿ ಮಾಯಿ ದಾದಾ ನಾನ್ ನಿನಗ ಸೀರಿಯಸ್ ಆಗಿ ವಾರ್ನಿಂಗ್ ಮಾಡಕತ್ತೀನಿ ಈ ಮನೆಯಾಗ ಆಕಿ ವಿಚಾರ ಬರಂಗಿಲ್ಲ
ಆಕೆ ಹೆಸರು ಈ ಮನೆಯಾಗ ಉಚ್ಚಾರಣೆ ಮಾಡೋಂಗಿಲ್ಲ. ಎಲ್ಲಿ ತನಕ ಅಂದ್ರ ನಾ ಶತ್ರು ಆಕಿನ ಕರ್ಸಂಗ. ಎಷ್ಟ್ ಹೇಳದ್ ಮೇಲೂ ನೀನ್ ಆಕಿ ಹೆಸರು ತೆಗೆದ್ರ ಪರಿಣಾಮ ಭಯಂಕರವಾಗಿರ್ತದ. ನೆನಪಿರ್ಲಿ. ನಮಸ್ಕಾರ, ನನ್ನ ಹೆಸರು ಅವನಿ ಚೌಧರಿ. ನಿಮ್ಮ ಹೆಸರು? ನನಗೆ ನೀವು ಅಂತ ಕರಿಬೇಡಿ, ನೀನು ಅಂತ ಕರೀರಿ, ಪರವಾಗಿಲ್ಲ. ಎಕ್ಸ್ಕ್ಯೂಸ್ ಮೀ, ನಾ ಇಲ್ಲಿ ಇನ್ವೆಸ್ಟ್ಮೆಂಟ್ ವಿಚಾರ ಮಾತಾಡ್ಲಿಕ್ಕೆ ಬಂದೇನಿ ರೀ, ಸಂಬಂಧ ಬೆಳೆಸ್ಲಿಕ್ಕಲ್ಲ. ಕುಂತು ಮಾತಾಡೋಣ. ಕುಂತ್ಕೊಳ್ಳಿ. ಮತ್ತೆ ಏನ್ ತಗೋತೀರಾ? ಕಾಫಿ? ನೋಡ್ರಿ, ಮೊದಲು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋಣ, ಆಮೇಲೆ ಚಾ ಕಾಫಿ ಏನಾರ ಆರ್ಡರ್ ಮಾಡ್ರಿ. ಹಾ ಹೇಳಿ, ಏನ್ ಜಾಬ್ ಮಾಡ್ಕೊಂಡಿದ್ರಿ? ಕೆಲ್ಸ. ಹಾ, ಸ್ಟೂಡೆಂಟ್. ಓಹ್. ಎಷ್ಟು ಚೆನ್ನಾಗಿದ್ದಾರೆ ಇವರು, ದಾದಾ ತರನೇ ಮಾತಾಡ್ತಾರೆ, ಹಾಗೆ ಮಾಯಿ ತರ ಸಿಂಪಲ್ ಆಗಿ ನೋಡೋಕು ಚೆನ್ನಾಗಿದ್ದಾರೆ. ವಾವ್. ತಗೋರಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್ ಅದರಿ. ಹಾ, ನಿಮ್ಗೇನಾರ ಹೇಳ್ಬೇಕು ಅನ್ಸಿದ್ರ ಸ್ವಲ್ಪ ಲಗೂನ್ ಹೇಳ್ರಿ, ನನ್ಗ ಮೀಟಿಂಗು ವೇಟಿಂಗ್ ಆಗದಾವ್ರಿ, ಮತ್ ನಾ ಹೊರಡ್ಬೇಕು. ಹಾ, ನನ್ ಪಟ ಪಟ ಅಂತ ಹೇಳಿ ಮುಗಿಸ್ಬಿಡ್ತೀನಿ, ಆದ್ರೆ ಮೊದಲು ನೀವು ಕಾಫಿ ತಗೊಳ್ಳಿ. ನೋಡ್ರಿ, ನಾ ಇಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮ್ಗೆ ಗೈಡ್ ಮಾಡ್ಲಿಕ್ಕೆ ಬಂದೀನಿ, ಯಾಕಂದ್ರೆ ನೀವು ರೊಕ್ಕನ ಭಾಳ ಕಷ್ಟಪಟ್ಟು ಗಳಿಸಿರ್ತೀರಿ, ಅದನ್ನು ಪ್ರಾಪರ್ ವೇನಾಗ ಇನ್ವೆಸ್ಟ್ ಮಾಡ್ಬೇಕು, ಹೆಂಗೆ ಬೇಕಂದ್ರೆ ಹಂಗೆ, ಎಲ್ಲಿ ಬೇಕಂದ್ರೆ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ರೊಕ್ಕೇನೋ ಗಿಡದಾಗ ಬಿಡ್ತಾವೇನೋ. ಎಕ್ಸಾಕ್ಟ್ಲಿ, ನಾನ್ ಕರೆಕ್ಟ್ ಆಗಿ ಹೇಳ್ದೆ ಅಲ್ವಾ, ರೊಕ್ಕೇನ್ ಗಿಡದಿಂದ ಉದ್ರತ್ತ? ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ಲಿಕ್ಕತ್ತೀರಿ ನೀವು? ಅರೆ ಅವನಿ ಅಕ್ಕ, ನಿಮಗ್ ನಾನು ಯಾರು ಅಂತ ಗೊತ್ತಿಲ್ಲ ಅಲ್ವಾ? ನಾನು ಏಲಿಯನ್ ಹೆಂಡತಿ. ಯಾರದು ಏಲಿಯನ್ ಅಂದ್ರ? ಅಯ್ಯೋ, ನಾನೊಬ್ಳು ತಟ್ಟಿ. ನಿಮಗೆ ಏಲಿಯನ್ ಅಂದ್ರೆ ಯಾರು ಅಂತ ಗೊತ್ತಿದೆ, ಆದ್ರೆ ನಾನು ಏಲಿಯನ್ನ ಏಲಿಯನ್ ಅಂತಾನೆ ಕರಿತೀನಿ ಅಂತ ನಿಮಗೆ ಗೊತ್ತಿಲ್ಲ. ಏಲಿಯನ್ ಅಂದ್ರೆ ನಿಮ್ ಕಸಿನ್ ಗಾಯತ್ರಿ ಮತ್ತೆ ವೀರೇಂದ್ರ ಅವ್ರು ಇದಾರಲ್ವಾ, ಅವ್ರ ಮಗ ಶಶಾಂಕ್ ಇದಾರಲ್ಲ, ಅವ್ರ ಹೆಂಡತಿ ನಾನು. ಆ
ತಾಯಿ ಹೆಂಗದಾಳ? ಚೆನ್ನಾಗಿಲ್ಲ. ಆತರ ಅಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಆದ್ರೆ ಮಾಯಿ ಖುಷಿಯಾಗಿರೋರ್ ತರ ಡ್ರಾಮಾ ಮಾಡ್ತಾ ಇದ್ದಾರೆ. ಒಳಗವರು ತುಂಬಾನೇ ಅಪ್ಸೆಟ್ ಆಗಿದ್ದಾರೆ ಗೊತ್ತಾ? ಅವ್ರು ನಿಮ್ಮನ್ನ ದಿನ ನೆನ್ಸ್ ಮಾಡ್ಕೋತಾರೆ, ನಿಮ್ಮನ್ನ ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ. ನಿಮಗೆ ಏನೇ ಮಾತಾಡಿದ್ರು ಅದು ದಾದ ತಾನೇ ಮಾತಾಡಿರೋದು. ನೀವು ದಾದನ ಮೇಲೆ ಕೋಪ ಮಾಡ್ಕೊಳ್ಳಿ. ಮಾಯಿ ಏನ್ ಮಾಡಿದಾರೆ ನಿಮ್ಗೆ? ಮಾಯಿ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ನೆನ್ಸ್ಕೊಂಡು ಎಷ್ಟು ಅಳ್ತಾ ಇದ್ರು ಗೊತ್ತಾ? ಅದನ್ನ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ. ನೆನ್ನೆ ಅಳ್ಬೇಕಾದ್ರೆ ಅವ್ರು ಏನ್ ಹೇಳ್ತಿದ್ರು ಗೊತ್ತಾ? ನಾನ್ ಸಾಯೋದ್ರೊಳಗೆ ಒಂದೇ ಒಂದ್ಸಲ ಅವನಿನ್ ಮೀಟ್ ಮಾಡ್ಬೇಕು. ನಾನೇನಾದ್ರೂ ಸತ್ತು ಹೋಗ್ಬಿಟ್ರೆ ಅಕ್ಕ ಪ್ಲೀಸ್ ಅಕ್ಕ, ಒಂದೇ ಒಂದ್ಸಲ ಮಾಯಿ ಮಾಯಿ ಮಾಡಿ ಅಕ್ಕ. ಇಲ್ಲಪ್ಪ, ನಾನು ಆಕಿನ ಹುಡ್ಕಾಕತ್ತೀನಿ. ಏ ಪ್ರಾಚಿ, ಅಡಿಗೆ ಕೊಲೆಗ ಸುಮಿದ್ರ ನೋಡ್ತೀನಿ? ಇಲ್ಲ ದಾದಾ, ಅಲ್ಲಿರ್ಲಿಲ್ಲ. ಏ ಎಲ್ಲದಾಳಾಕಿ? ಹೇಳ್ದೆ ಕೇಳದೆ ಮನೆಯಿಂದ ಆಚಿ ಕಾಲಿಡುವಾಕಿ ಅಲ್ಲ ಪ್ರಾಚಿ. ಮನೆಯಾಗೆಲ್ಲ ಹುಡುಕ್ ನೋಡ್ ಹೋಗು. ಆಯ್ತವಾ. ಏ ಹುಡುಕೋದೇನದ? ಒದ್ರಿದ್ರೆ ಉತ್ತರ ಕೊಡ್ತಾಳಲ್ಲ ಮಾಯಿ. ಮಾಯಿ ಬರ್ಲಿಲ್ಲ. ಮಾಯಿ ಮಾಯಿ. ಏ ಸುಮಿತ್ರಾ. ಯಾಕಪ್ಪ, ಏನಾಗ್ತ ಏನಾಗ್ತದೋ? ಮಾಯಿ ಅಂತ ಕರೆದೆ, ಬರ್ಲಿಲ್ಲ ಅಷ್ಟ. ಮಾ ಯಾಕೇನತ್ತ? ಶಶಾಂಕ ಶಶಾಂಕ, ಮಾಯಿ ಕಾಣ್ಸಕತ್ತಿಲ್ಲ. ನೀ ಬರ್ಬೇಕಾದ್ರೆ ದಾರಾಗೇನ್ರ ಕಾಣಿಸಿದ್ರೇನ? ಇಲ್ಲ, ನಾ ಏನ್ ನೋಡಿಲ್ಲಲ್ಲ. ಅಲ್ಲ ಮಾಯಿ ಕಾಣ್ಸಕತ್ತಿಲ್ಲ ಅಂದ್ರ? ಏ ಆಕೆ ಮನೆಯಾಗಿ ಇಲ್ರಪ್ಪ, ಹೇಳ್ದ ಕೇಳದೆಲ್ಲ ಹೋಗ್ಯಾಳ.